ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕರ್ನಾಳ್ ಮತ್ತು ಯಮನೂರ್ ಗ್ರಾಮಗಳಲ್ಲಿ ಹೊಲಗಳಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹಿಸಿ ಮಧ್ಯರಾತ್ರಿ ಟ್ರ್ಯಾಕ್ಟರ್ ಮೂಲಕ ಮರಳನ್ನು ರಾಜ್ಯಾರೋಷವಾಗಿ ಸಾಗಿಸುತ್ತಿದ್ದಾರೆ. ರಾತ್ರಿ ಪೊಲೀಸರು ರಾತ್ರಿ ಗಸ್ತು ತಿರುಗುತ್ತಾರೆ ಹಾಗೂ ರೋಡ್ ಮೇಲೆ ಹೈವೇ ವೆಹಿಕಲ್ ಕೂಡ ಇರುತ್ತೆ. ಇಷ್ಟೆಲ್ಲ ಬಂದೋಬಸ್ತ್ ಇದ್ದರೂ ಕೂಡ ಮಧ್ಯರಾತ್ರಿ ಟ್ರ್ಯಾಕ್ಟರ್ ಮೂಲಕ ರಾಜ್ಯಾರೋಷವಾಗಿ ಮರಳನ್ನ ಸಾಗಿಸುತ್ತಿದ್ದಾರೆ. ಇದನ್ನ ಕಂಡು ಕಾಣದಂತೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದನ್ನ ನೋಡಿದ್ರೆ ಅಧಿಕಾರಿಗಳು ಕೂಡ ಮರಳು ಸಾಗಿಸೋದ್ರಲ್ಲಿ ಶಾಮಿಲಾಗಿದ್ದಾರೆ ಅನ್ಸುತ್ತೆ. ಅಥವಾ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಕೆಲಸ ಮಾಡುತ್ತಿದ್ದಾರೋ ತಿಳಿಯುತ್ತಿಲ್ಲ. ಭೂಮಿಯ ಮೇಲೆ ಅನೇಕ ರೀತಿಯ ಭೂಕುಸಿತ, ಭೂಕಂಪ, ಪ್ರಕೃತಿ ವಿಕೋಪ ಒಳಗಾಗುತ್ತಿದೆ. ಈ ರೀತಿಯ ಅನಾಹುತದಿಂದ ಕಷ್ಟ ನಷ್ಟ ಅನುಭವಿಸಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುವುದು ಕಂಡುಬರುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮವಾಗಿ ಮರಳು ಸಾಗಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದ ಪಕ್ಷದಲ್ಲಿ ಮುಂದೆ ಪ್ರಕೃತಿ ವಿಕೋಪಕ್ಕೆ ಒಳಗಾಗಬೇಕಾಗುತ್ತೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.